ಆತ್ಮೀಯ ಸ್ಪರ್ಧಾ ಮಿತ್ರರೇ, ಎಲ್ರಿಗೂ ನಮಸ್ಕಾರ. ಅರಮ್ಯಾಮ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ಕಡ್ಡಾಯ ಕನ್ನಡ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಒಂದು ಪ್ರಮುಖವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಫಸ್ಟ್ ಟೈಮ್ ನೋಡ್ತಾ ಇರೋ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗಾದರೆ ಇಲ್ಲಿ ಕೆ ಪಿ ಎಸ್ ಸಿ ಕಾರ್ಯದರ್ಶಿಗಳಾದಂತಹ ವಿಕಾಸ್ ಸರ್ ಅವರು ಒಂದು ಟ್ವೀಟನ್ನು ಮಾಡಿರ್ತಕ್ಕಂಥದ್ದು. ಓಕೆ, ಅವರು ಏನು ಹೇಳಿದ್ದಾರೆ ಅಂತಂದರೆ, ರೈಟ್ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಇಫ್ ಯು ಹ್ಯಾವ್ ಫಾಸ್ಟ್ 25th ಫೆಬ್ರವರಿ ಎಕ್ಸಾಮ್. Then we have asked our technical team to not generate your admit card for compulsory Kannada paper for upcoming exams ಅಂತ ಹೇಳಿದ್ದಾರೆ. ಅಂತ ಅಂದರೆ ಅವರು ಫೆಬ್ರವರಿ 25ನೇ ತಾರೀಕಿನಂದು ಯಾರು ಬರ್ತಿದ್ರಲ್ಲ ಆ ಒಂದು ಎಕ್ಸಾಮನ್ನು ಬರೆದು ಯಾರು ಪಾಸ್ ಆಗಿರ್ತಾರೆ ಅವರು ಈಗ KPSC ನಡೆಸುವಂತಹ ಮುಂದಿನ ಒಂದು ಪರೀಕ್ಷೆಗಳಿಗೆ, ಕಡ್ಡಾಯ ಕನ್ನಡ ಪರೀಕ್ಷೆಗಳಿಗೆ ಅವರೇನಾದರೂ ಪಾಸ್ ಆಗಿದ್ದರೆ, ಇಫ್ ಯು ಹ್ಯಾವ್ ಪಾಸ್ಡ್ ಅಂತ ಹೇಳಿದ್ದಾರೆ. ಹೌದಾ, ಅವರೇನಾದರೂ ಪಾಸ್ ಆಗಿದ್ದರೆ ಅಂಥವರ ಹಾಲ್ ಟಿಕೆಟನ್ನು ಮುಂದಿನ ಒಂದು ಕಡ್ಡಾಯ ಕನ್ನಡ ಪರೀಕ್ಷೆಗೆ ಅಂಥವರ ಹಾಲ್ ಟಿಕೆಟನ್ನು ಜನ್ರೇಟ್ ಮಾಡಬಾರ್ದು ಅಂತಕ್ಕಂಥದ್ದನ್ನು ಅವರು ಟೆಕ್ನಿಕಲ್ ಟೀಮ್ಗೆ ಅವರು ಕೇಳಿರ್ತಕ್ಕಂಥದ್ದನ್ನು ಅವರು ಇಲ್ಲಿ ಟ್ವೀಟ್ ಮಾಡಿ ಹೇಳಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಈಗ ಕಡ್ಡಾಯ ಕನ್ನಡ ಒಂದು ಎಕ್ಸಾಮ್ ಏನಿದೆ, ಈಗ ಪ್ರತಿಯೊಬ್ಬರು ಕೂಡ ಬರಲೇಬೇಕಾದಂಥ ಒಂದು ಪರೀಕ್ಷೆ ಆಗಿರೋದ್ರಿಂದ ಈಗ ಹಾಗಾಗಿ 25th ಅದಿಗೂ ಇದು ಇತ್ತದು. ಹಾಗಾಗಿ 25th ಎಕ್ಸಾಮ್ ಯಾರು ಬರ್ತಿದ್ದರು ಅಥವಾ ಇದಕ್ಕೆ ಸಂಬಂಧಪಟ್ಟಂತೆ ಅವರು ಒಂದು ಟ್ವೀಟನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ಬೋದು. ಇಲ್ಲಿಯೂ ಕೂಡ ನೀವು ನೋಡ್ಬೋದು, ಅವರು ಟ್ವೀಟ್ ಮಾಡಿದ್ದನ್ನು ನಾವು ನೋಡಿದ್ವಿ. ಮತ್ತು KPSC ರಿಕ್ರೂಟ್ಮೆಂಟ್ 2023 ಫೆಬ್ರವರಿ 25ರಂದು ನಡೆದಂತಹ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದವರು ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಬರೆಯಬೇಕಾಗಿಲ್ಲ ಅಂತಕ್ಕಂಥದ್ದು ಇಲ್ಲಿ ಹೇಳ್ತಕ್ಕಂಥದ್ದು. ಕರ್ನಾಟಕ ಲೋಕಸೇವಾ ಆಯೋಗ ವಿವಿಧ ಹುದ್ದೆಗಳ ನೇಮಕಕ್ಕೆ ಸಂಬಂಧಪಟ್ಟಂತೆ KPSC ನಡೆಸುವಂತಹ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಈಗ ಒಮ್ಮೆ ಅರ್ಹತೆಯನ್ನು ಪಡೆದವರು ಮತ್ತೆ ಪರೀಕ್ಷೆಯನ್ನು ಬರೆಯಬೇಕಾಗಿಲ್ಲ ಅಂತ ಹೇಳಿ ಅವರು ಈಗಾಗಲೇ ಫೆಬ್ರವರಿ 25ರಂದು ನಡೆದಂತಹ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದವರು 12ನೇ ಏಪ್ರಿಲ್ ನಡೆಯಲಿರ್ತಕ್ಕಂತಹ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯನ್ನು ಬರೆಯಬೇಕಾಗಿಲ್ಲ ಅಂತ ಹೇಳಿ ಆಯೋಗದವರೇ ತಿಳಿಸಿರ್ತಕ್ಕಂಥದ್ದು. ಅಂಥವರ ಹಾಲ್ ಟಿಕೆಟ್ ಕೂಡ ಜನ್ರೇಟ್ ಆಗೋದಿಲ್ಲ. ಹಾಗಾಗಿ ಅದರ ಬಗ್ಗೆ ಯಾರ್ಯಾರು ವರಿಯನ್ನು ಮಾಡಿಕೊಂಡಿದ್ದರೋ, ಅದರ ಬಗ್ಗೆ ಯಾರ್ಯಾರು ಒಂದು ಚಿಂತೆ ಇತ್ತು, ಈಗ ಸ್ಟ್ಯಾಟಿಸ್ಟಿಕಲ್ ಆಫೀಸರ್ಗೆ ಈಗ ಒಂದು ಅರ್ಜಿಯನ್ನು ಸಲ್ಲಿಸ್ತಾ ಇದ್ದಾರೆ, ಅಂಥವ್ರಿಗೂ ಕೂಡ ಈಗ ಅದು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಈ ಒಂದು ಮಾಹಿತಿಯನ್ನು ನೀವು ತಿಳ್ಕೊಳ್ಳೋದು ಒಳ್ಳೇದು ಅಂತ ಹೇಳ್ದೆ. ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಧನ್ಯವಾದ.